ಹಾಯ್ 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 ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ಬಂದು ಮಂಗಳವಾರದ ನನ್ನ ರೂಟೀನು. ಸೂರ್ಯ ಉದಯ ಆದಾಗಿಂದ ಸೂರ್ಯ ಅಸ್ತದವರೆಗೂ ನನ್ನ ರೂಟೀನ್ ಹೇಗಿತ್ತು ಅನ್ನೋದನ್ನು ನೋಡ್ಕೊ ಬನ್ನಿ. ಮಾರ್ನಿಂಗು ಇದ್ದೇ ಇರುತ್ತಲ್ವ ಕಸ ಗುಡಿಸಿ, ಹೊಸ್ತಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿದ್ದೀನಿ. ನೋಡಿ, ಸೂರ್ಯ ಉದಯ ಆಗಿದೆ. ಸೂರ್ಯನ ಕಿರಣಗಳು ಹೇಗೆ ಬೀಳ್ತಾ ಇವೆ ಅಂತ ನೋಡ್ಬೋದು. ಎಲ್ಲ ಗಿಡಗಳ ಮಧ್ಯದಿಂದ ಸೂರ್ಯನ ಕಿರಣಗಳು ಬರ್ತಾ ಇದ್ದಾವೆ. ನಾನು ರಂಗೋಲಿ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ ಕೆಲಸಗಳು ಇದ್ದೇ ಇರುತ್ತಲ್ವ, ವಿಡಿಯೋ ಮಾಡೋಕ್ಕೆ ಆಗಲ್ಲ. ಫ್ರೀ ಅನಿಸಿದಾಗ ಒಲೆ ಮೇಲೆ ಏನಾದರೂ ಇಟ್ಟು ಬಂದು ನಾನು ವಿಡಿಯೋ ಮಾಡ್ಕೊಳ್ತೀನಿ. ಇಲ್ಲಿ ಕಾಂಪೌಂಡ್ ಮೈಂಡಲ್ಲೇ ಇಟ್ಟಿರುವಂಥ ಪಾಟ್ಗಳು ಸ್ವಲ್ಪ ಕ್ಲೀನ್ ಮಾಡಬೇಕಾಗಿದೆ. ಹಾಗೆ ಮಕ್ಕಳಿಗೆ ಓದ್ಕೊಳ್ಳಿ ಅಂತ ಹೇಳಿದ್ದೆ. ದೊಡ್ಡವನು ಚಿಕ್ಕವನಿಗೆ ಹೇಳ್ಕೊಡ್ತಾ ಇದ್ದಾನೆ, ಚಿಕ್ಕವನು ರಾಗ ತೆಗೀತಾ ಇದ್ದಾನೆ. ಇಬ್ಬರದ್ದು ಗಲಾಟೆ ಅಂದರೆ ಗಲಾಟೆ ಬೆಳಗ್ಗೆ ಬೆಳಗ್ಗೆನೆ. ಚಿಕ್ಕವನಿಗೆ ಸ್ವಲ್ಪ ಟ್ಯೂಷನ್ಗೆ ಹಾಕಿದ್ದೀವಿ, ತುಂಬ ಹಠ ಮಾಡ್ತಾನೆ, ಓದೋದ್ರಲ್ಲೂ ಹಿಂದೆ ಇದ್ದಾನೆ. ಹೇಳಿಕೊಟ್ರೂ ಕೇಳೋದಿಲ್ಲ, ಬರೀ ಆಟ ಆಟ ಅಂತಿರ್ತಾನೆ. ಹಾಗಾಗಿ ನನ್ನ ದೊಡ್ಡ ಮಗ ಹೇಳ್ಕೊಡ್ತಾ ಇದ್ದಾನೆ. ಇಲ್ಲಿ ಕುಡಿಯೋದಕ್ಕೆ ಬಿಸಿನೀರು ಕಾಸ್ಕೊಂಡಿದ್ದೀವಿ, ರೈಸಿಗೆ ಇಟ್ಟಿದ್ದೀನಿ. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ, ಮಾವಿನಕಾಯಿ ಸೀಸನ್ ಅಲ್ವಾ, ಹಾಗಾಗಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಕಟ್ ಮಾಡ್ಕೊಂಡು ಬರೋಣ. ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಈರುಳ್ಳಿ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ರೈಸ್ ಕೂಡ ರೆಡಿಯಾಗಿದೆ, ಸ್ವಲ್ಪ ಆರಬೇಕು ಉದುರು ಉದುರು ಆಗೋದಕ್ಕೆ. ಈ ಕಡೆ ಒಲೆ ಮೇಲೆ ಎಣ್ಣೆ ಕಾಯ್ದಿದೆ, ಒಗ್ಗರಣೆ ಮಾಡ್ಕೊಳ್ಳೋಣ ಚಿತ್ರಾನ್ನದ್ದು. ಫ್ರೆಂಡ್ಸ್, ಈಗ ಎಣ್ಣೆ ಕಾದಿದೆ. ಕಾದಮೇಲೆ ಒಂದು ಎರಡು ಮೂರು ಸ್ಪೂನಷ್ಟು ಶೇಂಗಾ ಬೀಜ ಹಾಕಿದ್ದೀನಿ. ಹಾಗೆ ಒಂದೊಂದು ಸ್ಪೂನಷ್ಟು ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ಹಿಂಗೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಫ್ಲೇವರು ಚಿತ್ರಾನ್ನದ್ದು. ಸ್ವಲ್ಪ ಕರಿಬೇವು, ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸುಲಭವಾಗಿ, ಮಾವಿನಕಾಯಿ ಸೀಸನ್ ಅಲ್ವಾ, ಹಾಗಾಗಿ ಮಾವಿನಕಾಯಲ್ಲಿ ತುಂಬಾ ವೆರೈಟಿ ಅಡುಗೆಗಳನ್ನೆಲ್ಲ ಮಾಡ್ತಾರೆ. ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಹುಳಿ ಹುಳಿ ಖಾರ ಖಾರವಾಗಿ. ಈಗ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೈ ಫ್ಲೇಮ್ ಇಟ್ಟಿದ್ದೀನಿ ಇವಾಗ. ಈಗ ಇದಕ್ಕೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹುಳಿ ಮಾವಿನಕಾಯಿ ಆದರೆ ಸ್ವಲ್ಪ ಮಾವಿನಕಾಯಿ ತುರಿನ ಹಾಕ್ಕೋಬೇಕು. ಹುಳಿ ಇಲ್ಲ ಅಂದರೆ ಒಂದು ಮಾವಿನಕಾಯಿನ ಹಾಕ್ಕೋಬೋದು, ಚೆನ್ನಾಗಾಗುತ್ತೆ. ಇದು ಸ್ವಲ್ಪ ಹುಳಿ ಇರೋದರಿಂದ ನಾನು ಒಂದು ಮಾವಿನಕಾಯಿ ಅಂದರೆ ಚಿಕ್ಕದಿತ್ತಲ್ವ, ಹಾಗಾಗಿ ಒಂದು ಮಾವಿನಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಮಾವಿನಕಾಯಿ ತುರಿನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾವಿನಕಾಯಿ ಚಿತ್ರಾನ್ನ, ಹುಳಿ ಹುಳಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ. ಇಷ್ಟೇ ಸಿಂಪಲ್ಲಾಗಿ, ಮತ್ತು ಇದಕ್ಕೆ ಯಾವುದೇ ಮಸಾಲನ ನಾನು ಆ್ಯಡ್ ಮಾಡ್ತಿಲ್ಲ. ಇಷ್ಟೇ ಹಾಕಿ ಮಾಡಿದ್ರೆ ಸೂಪರಾಗಿ ಇರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಮಾವಿನಕಾಯಿ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ, ಈ ಥರ ಮಾಡಿಕೊಟ್ರೆ ಒಳ್ಳೆಯದು. ಇವಾಗಿನ ಮಕ್ಕಳು ನಮ್ಮ ಥರ ಹುಳಿ ಮಾವಿನಕಾಯನ್ನೆಲ್ಲ ತಿನ್ನೋದಿಲ್ಲ, ಹುಳಿ ಇಲ್ಲ ಅಂದರೆ ಸ್ವಲ್ಪ ತಿಂತಾರೆ. ಮತ್ತು ನಾನು ಈ ಚಿತ್ರಾನ್ನ ಜೊತೆಗೆ ಬಜ್ಜಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಜೀರಿಗೆ, ಅಜ್ವಾನ, ಕೊತ್ತಂಬರಿ, ಕರಿಬೇವು, ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿನ ಪುಡಿ, ಇದಿಷ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಅಂದರೆ ಚಿತ್ರಾನ್ನ ಜೊತೆಗೆ ಬಜ್ಜಿ ಇದ್ದರೆ ಸೂಪರಾಗಿರುತ್ತೆ ಅಲ್ವಾ. ಹಾಗಾಗಿ ಬಾಕ್ಸು ಕೂಡ ಕಟ್ಟಬೇಕು ಹಸ್ಬೆಂಡ್ಗೆ, ಹಾಗಾಗಿ ನಾನು ಬೆಳಗ್ಗೆ ಬೆಳಗ್ಗೆನೇ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಮತ್ತು ನಾನು ಯಾವಾಗಲಾದರೂ ಬಜ್ಜಿ ಮಾಡಬೇಕು ಅಂದರೆ ಇದೇ ಥರ ಮಾಡ್ತೀನಿ ಯಾವಾಗಲೂ. ಇದು ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೋಬೋದು, ಮತ್ತು ಮಕ್ಕಳು ಇದರಲ್ಲಿ ಏನೂ ಆರಿಸೋದಿಲ್ಲ, ಹಾಗೆ ತಿಂತಾರೆ. ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೋಬೋದು, ಬಟ್ ಮಕ್ಕಳು ತಿನ್ನೋದಿಲ್ಲಲ್ವ, ಹಾಗಾಗಿ ನಾನು ಖಾರದ ಪುಡಿ, ಅಜ್ಕಾರದ ಪುಡಿ ಹಾಕ್ತೀನಿ. ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಚಿತ್ರಾನ್ನನ ಕಲಸ್ಕೊಳ್ಳೋಣ. ಅನ್ನ ಕೂಡ ರೆಡಿಯಾಗಿದೆ.
ಫ್ರೆಂಡ್ಸ್, ಇದು ಮನಿ ಅಕ್ಕಿ ಅಂದರೆ ಊರಲ್ಲಿ ಭತ್ತ ತೊಗೊಂಡು ಮಿಷಿನಿಗೆ ಹಾಕ್ಸ್ಕೊಂಡು ಬಂದಿರೋಂಥ ಅಕ್ಕಿ. ಹಾಗಾಗಿ ಸ್ವಲ್ಪ ಇದು ಮುದ್ದೆ ಥರ ಆಗುತ್ತೆ, ಸ್ವಲ್ಪ ಉದುರು ಉದುರು ಆಗೋದಿಲ್ಲ. ಆರಿದ ಮೇಲೆ ಸ್ವಲ್ಪ ಉದುರು ಉದುರು ಅನಿಸುತ್ತೆ, ಚೆನ್ನಾಗಾಗುತ್ತೆ. ಈಗ ರೈಸ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಫ್ರೆಂಡ್ಸ್. ರೆಡಿ ಆಯಿತು ಮಾವಿನಕಾಯಿ ಚಿತ್ರಾನ್ನ. ಇವಾಗ ಮಕ್ಕಳಿಗೆ ಸ್ಕೂಲ್ ರಜೆ ಆದ್ರೂ ಕೂಡ ನಾನು ಹಸ್ಬೆಂಡ್ಗೆ ಬಾಕ್ಸ್ ಕಟ್ಟಲೇಬೇಕು. ಅವ್ರಿಗಂತೂ ರಜೆ ಇರೋದಿಲ್ಲ, ಅವರು 8:30ಗೆ ಹೋಗ್ತಾರೆ. ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಬಜ್ಜಿ ಆಗಿದೆ. ಇವಾಗ ಅವ್ರಿಗೆ ಬಾಕ್ಸ್ ಎಲ್ಲ ಕಟ್ಟಿ ರೆಡಿ ಮಾಡಿ ಕೊಡಬೇಕು. ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಇವಾಗ ಬಜ್ಜಿ ಬಿಡಬೇಕಷ್ಟೇ. ಎಣ್ಣೆ ಕಾದಿದೆ ನೋಡ್ಬೋದು ಫ್ರೆಂಡ್ಸ್, ಎಣ್ಣೆ ಕಾದಿದೆ, ಇವಾಗ ಬಜ್ಜಿ ಬಿಡ್ತಾ ಇದ್ದೀನಿ. ಇದು ಎಣ್ಣೆ ಬಂದು ಹಪ್ಪಳ ಕರೆದಿದ್ದಿತ್ತು, ಹಪ್ಪಳ ಕರೆದಿದ್ದೆ ನಿನ್ನೆ ಕರೆದಿರ್ಬೇಕು ಮೋಸ್ಟ್ಲಿ, ಅದೇ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ನೋಡಿ ದೊಡ್ಡ ಬಾಣಲೆ ಇಟ್ಕೊಂಡಿರೋದ್ರಿಂದ ಇಷ್ಟು ಹಾಕಿದ್ದೀನಿ. ಚಿಕ್ಕ ಚಿಕ್ಕದು ಹಾಕಿದರೆ ಚೆನ್ನಾಗಿ ಬರುತ್ತೆ. ಬೆಳಗ್ಗೆಯಿಂದ ಮಕ್ಕಳು ಸ್ಕೂಲ್ ಹೊಂಟ್ರೆ ಹಸ್ಬೆಂಡ್ ಕೆಲಸಕ್ಕೆ ಹೋಗೋವರೆಗೂ ರೆಸ್ಟ್ ಅನ್ನೋದೇ ಇರಲ್ಲ. ಇವಾಗ ಹಸ್ಬೆಂಡ್ರನ್ನು ಕಳಿಸೋವರೆಗೂ ರೆಸ್ಟ್ ಇರೋಂಗಿಲ್ಲ, ಎದ್ದಾಗಿಂದ ಕೆಲಸ ಮಾಡ್ತಾನೆ ಇದ್ದೀನಿ. ಇವಾಗ ರೆಡಿಯಾಗಿದೆ ಎಲ್ಲ ಟಿಫನ್ನು, ಇದು ಬಜ್ಜಿ ಕರೆದ್ರೆ ಆಯಿತು. ಮಾರ್ನಿಂಗ್ ರೂಟೀನ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ದಿನಾನೂ ಅಷ್ಟೇ, ಸಂಡೇ ಒಂದಿನ ಸ್ವಲ್ಪ ಲೇಟಾಗಿ ಟಿಫನ್ ಆಗುತ್ತೆ, ಡೈಲಿ ಮಾತ್ರ 8:30-9 ಗಂಟೆ ಒಳಗೇ ಟಿಫನ್ ರೆಡಿಯಾಗಿರುತ್ತೆ ನಮ್ಮನೆಯಲ್ಲಿ. ಬೆಳಗ್ಗೆ ಇಷ್ಟು ಮಾಡಿಕೊಟ್ರೆ ಮತ್ತೆ ಸ್ವಲ್ಪ ರೆಸ್ಟ್ ಮಾಡ್ಬೋದು. ರೆಸ್ಟ್ ಅಂದರೆ ಏನೇನು ಮತ್ತಿರುತ್ತಲ್ಲ, ನೆಲ ಒರೆಸೋದು, ಸ್ನಾನ, ಬಟ್ಟೆ ಒಗೆದು, ಪೂಜೆ, ಮನೇಲಿ ಇದ್ದೇವೆ ಅನ್ನೋದಷ್ಟೇ ಕೆಲಸ ಇದ್ದೇ ಇರುತ್ತೆ. ಆಮೇಲೆ ಮತ್ತು ವೈಟಿ ಇರೋದ್ರಿಂದ ಅದನ್ನು ವಿಡಿಯೋ ಎಡಿಟಿಂಗು ಅದು ಇದು ತುಂಬಾ ಕೆಲಸ ಅಂತಲೇ ಹೇಳ್ದು. ಫ್ರೀ ಅಂತ ಅನ್ಸೋದೇ ಇಲ್ಲ ನನಗಂತರೂ. ನೋಡ್ಬೋದು ಮಾವಿನಕಾಯಿ ಚಿತ್ರಾನ್ನ ಮತ್ತು ಬಜ್ಜಿ ರೆಡಿಯಾಗಿದೆ. ಇವಾಗ ಹಸ್ಬೆಂಡ್ಗೆ ಹಾಕಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬಾಕ್ಸ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಈಗ ಮಕ್ಕಳಿಗೆ ಚಿತ್ರಾನ್ನ ಬೇಡ ಅಂದರು, ಮಧ್ಯಾಹ್ನ ತಿಂತಾರೆ. ಇವಾಗ ನಾನು ಮತ್ತು ಮಕ್ಕಳು ಟೀ ಮಾಡಿಕೊಂಡು ಬಜ್ಜಿ ಮತ್ತು ಟೀಯನ್ನು ಕುಡಿತೀವಿ. ಮಧ್ಯಾಹ್ನ ಚಿತ್ರಾನ್ನ ತಿಂದ್ರಾಯಿತು ಅಂತ ನೋಡ್ಬೋದು ಫ್ರೆಂಡ್ಸ್. ಟೀ ಜೊತೆಗೆ ಬಜ್ಜಿ ಸೂಪರು. ಸ್ನಾನ ಎಲ್ಲ ಮಾಡಿದ್ಮೇಲೆ ಬೇಕಂದರೆ ತಿಂತಾರೆ. ಮಕ್ಕಳು ಮನೇಲೇ ಇರ್ತಾರಲ್ವ, ಆಗಾಗ ಏನಾದರೂ ತಿಂತಾನೆ ಇರ್ತಾರೆ. ಇವಾಗ ಇಷ್ಟೇ ಸಾಕು ಅಂದರು, ಹಾಗಾಗಿ ಹಾಕ್ಕೊಟ್ಟೆ ಫ್ರೆಂಡ್ಸ್. ಇದು ಸಂಜೆ ಟೈಮು, ಸಂಜೆ ಇವಾಗ ಸ್ವಲ್ಪ ವಾಕ್ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಮಕ್ಕಳು ರಜೆ ಇತ್ತಲ್ಲ, ಹೋಗೋಣ ಅಂದರು. ಅವ್ರ ಜೊತೆಗೆ ನಾನು ಇನ್ನು ವಾಕ್ ಹೋಗೋಣ ಅಂತ, ಒಂದೊಂದು 1 ಕಿಲೋಮೀಟರ್ ದೂರ ವಾಕ್ ಮಾಡಿ ಬರೋಣ ಅಂತ ಬಂದಿದ್ದೀವಿ. ಚಿಕ್ಕ ಮಗ ಬಂದಿಲ್ಲ, ದೊಡ್ಡವನಷ್ಟೇ ಬಂದಿದ್ದಾನೆ. ನೋಡ್ಬೋದು ಸೂರ್ಯಾಸ್ತ ಇದು, 5:30-6 ಗಂಟೆ ಟೈಮ್ ಆಗಿದೆ ಫ್ರೆಂಡ್ಸ್. 6 ಗಂಟೆ ಆಗಿದೆ ಸೂರ್ಯಾಸ್ತ. ಸೂರ್ಯ ಉದಯ ನೋಡಿದರೆ ಇವಾಗ ಸೂರ್ಯಾಸ್ತ ನೋಡಿ. ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನು ಈ ರೀತಿಯಾಗಿತ್ತು. ವಾವ್, ಸೂಪರಾಗಿ ಕಾಣ್ತಾ ಇದೆ ನೋಡಿ ಸೂರ್ಯಾಸ್ತ, ಸೂರ್ಯ ಮುಳುಗ್ತಾ ಇರೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ, ಪೂರ್ತಿ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.